ಶುಭಾಶಯಗಳು. ಹಾಗೆ ಶುಭದಲ್ಲಿ ಒಂದು 130ನೇ ಜಯಂತಿಯನ್ನ ವಿಶೇಷವಾಗಿ ಆಚರಿಸಿದ್ವಿ. ಅಂಬೇಡ್ಕರ್ ಒಂದು ಪ್ರತಿಮೆಯನ್ನ ಅನಾವರಣ ಮತ್ತೆ ಅಂಬೇಡ್ಕರ್ ಹುಟ್ಟುವನ್ನ ಘೋಷಣೆ ಮಾಡಬೇಕಂತ ಹೇಳಿ ಸುಮಾರು ಒಂದು 10 ದಿನಗಳ ಹಿಂದೆ ನಾವೊಂದು ನಗರಸಭೆಗೆ ಮನವಿ ಕೊಟ್ಟಿದ್ವಿ. ಮನವಿಗೆ ಸ್ಪಂದಿಸಿದಂತ ಮಾನ್ಯ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಿದ್ದೇನೆ. ಹಾಗೆಯೇ ಈ ಒಂದು ಅಂಬೇಡ್ಕರ್ ಹುಟ್ಟ ಮತ್ತೆ ಅಂಬೇಡ್ಕರ್ ಪ್ರತಿಮೆ ಈ ಒಂದು ವಿಚಾರವಾಗಿ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಹೆಚ್ಚು ಶ್ರಮ ಮತ್ತು ಅವರು ಆ ಒಂದು ಗಂಟೆ ಮಾಸಿಗೆ ಬಂದಾಗ ಭೇಟಿ ಕೊಡೋರು ಆಯಿತು ಮತ್ತು ಮಮತಾ ಮೇಡಮ್ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಒಂದು 700 ವರ್ಷದ ಒಂದು ಹೋರಾಟ ಹಿಂದೆ ಆ ಪ್ರತಿಮೆ ನೋಡೋಕೆ ನಮಗೆ ನಮ್ಮ ಸ್ನೇಹಿತರು ಲಕ್ಷ್ಮೀಕಾಂತ್ ಅವರು ತಿಪ್ಪೇಸ್ವಾಮಿ ಮತ್ತೆ ನಮ್ಮ ರಾಜಸ್ವಾಮಿ ಇವರಿಗೆಲ್ಲ ಒಂದು ಗಾಡಿನೇ ಮಾಡಿಕೊಟ್ಟಿದ್ರು. ಎಲ್ಲ ಎಲ್ಲೆಲ್ಲಿ ಅಂಬೇಡ್ಕರ್ ಪ್ರತಿಮೆ ಚೆನ್ನಾಗಿದೆ ಅಂತ ಬಂದಿದೆ ತುಂಬ ಚಿಕ್ಕಮಗಳೂರು ಶಿವಮೊಗ್ಗ ಅರಸೀಕೆರೆಯಲ್ಲಿ ಏನು ಅವತ್ತು ಅಂಬೇಡ್ಕರ್ ಸ್ಟ್ಯಾಚು ಒಂದು ಇತ್ತು ಅವ್ರು ಉದ್ಘಾಟನೆ ಮಾಡಿದ ಅಧಿಕಾರಿ ಪರಮೇಶ್ವರ ಉದ್ಘಾಟನೆ ಮಾಡೋಕ್ಕೆ ಎಲ್ಲ ಒಂದು ಅನುಮತಿ ಅವ್ರಿಗೆ ನಾವು ತುಂಬಲು ಎಲ್ಲ ಅಭಿನಂದನೆ. ಹಾಗೆ ನಾವು ಒಂದು ಪ್ರತಿಮೆ ಆ ಪ್ರತಿಮೆಯನ್ನ ನಮಗೆ ರೆಡಿ ಮಾಡಿಕೊಟ್ಟಂತ ಅವರು ಕಂಟ್ಯಾಕ್ಟ್ ಬಂದಿದ್ದಾರೆ. ಅವ್ರಿಗೆ ಬಹಳ ಅಭಿನಂದನೆ ಸಲ್ಲಿಸಿದ್ರೆ ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವರು ಬಂದಿಲ್ಲ ಇಲ್ಲಿ ಬಂದ್ರೆ. ಹಾಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಹೆಚ್ಚು ಹೆಚ್ಚು ವಿಚಾರಗಳನ್ನ ನಮ್ಮ ವಿಂಡೋ ಪ್ರಸಾದ್ ಹೇಳಿದ್ದಾರೆ. ನಾವು ಒಂದೆರಡು ಮಾತಾಡ್ತೀವಿ ಯಾಕಪ್ಪ ಅಂದ್ರೆ ಜಾಸ್ತಿ ವಿಚಾರಗಳು ಅಂಬೇಡ್ಕರ್ ಒಂದು 3-4 ದಿನ ಒಂದು ವಾರ ಕೇಳಿದ್ರು ಅಂಬೇಡ್ಕರ್ ವಿಚಾರ ಮುಗಿಯಲ್ಲ. ನಾವು ಎಷ್ಟು ತಿಳ್ಕೊಂಡ್ರು ಇನ್ನ ಕಮ್ಮಿನೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಜಯಂತಿನ ಆಚರಿಸಿದ್ರೆ ಅದಕ್ಕೆ ಇಬ್ಬರು ಕಾರಣಕರ್ತರಿದ್ದಾರೆ. ಅಂಬೇಡ್ಕರ್ ವಿದೇಶದಲ್ಲಿ ಓದೋದಕ್ಕೆ ಬಹಳ ಅನುಕೂಲ ಮಾಡಿಕೊಂಡವರು ಬರೋಡಾ ಮಹಾರಾಜ ಸಯ್ಯದರಾವ್ ಗಾಯಕ್ವಾಡ್ ಮತ್ತೆ ಕೊಲ್ಲಾಪುರದ ಮಹಾರಾಜ ಶಾಹು ಮಹಾರಾಜ್ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ತಮ್ಮ ಆಸ್ಥಾನದಲ್ಲಿ ಏನು ಸ್ಕಾಲರ್ಶಿಪ್ ಅನ್ನು ಬಿಡುಗಡೆ ಮಾಡ್ತಾರೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹಾಗೇನೆ ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಆಚರಿಸ್ತೀವಿ ಅದಕ್ಕೊಂದು ಸರ್ಕಾರಿ ರಜೆ ಇದೆ ಅಂದರೆ ಅದಕ್ಕೆ ಕಾರಣ ಒಬ್ಬರು ಡಿ ಗ್ರೂಪ್ ನೌಕರ ದೀನಾಭಾವ ಅಂತ ಹೇಳಿ ಪೂನಾ ನಗರದಲ್ಲಿ ಒಂದು ಅಣುವಿದ್ಯ ಸಂಸ್ಥೆ ಇದೆ ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದರು. ಅದರಲ್ಲಿ ಒಬ್ಬರು ಡಿ ಗ್ರೂಪ್ ನೌಕರ ಅವರು ನಮಗೆ ಅಂಬೇಡ್ಕರ್ ಜಯಂತಿಗೆ ಅರ್ಜಿ ಬೇಕೇ ಬೇಕು ಅಂತ ಹೇಳಿ ಹಂಗಾಯ್ತು ಅಂಬೇಡ್ಕರ್ ಜಯಂತಿ ಬೇಕು ಮತ್ತು ನಮ್ಗೆ ನೌಕರಿ ಬೇಕು ಅಂತ ಹೇಳಿ ಅವತ್ತು ಹಟ್ಟಾಯ್ಕೊಂಡು ಹೋರಾಟ ಮಾಡ್ತಾರೆ. ಮೇಲಧಿಕಾರಿಗಳು ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ದೀನಾಭಾವ. ಆದರೂ ಅವರು ಎದೆ ತಿನ್ನದೆ ನನಗೆ ಅಂಬೇಡ್ಕರ್ ಜಯಂತಿ ಬೇಕು ನನಗೆ ರಜಾನು ಬೇಕು ಅಂತ ಹೇಳಿ ಪ್ರತಿಪಾದಿಸಿ ಅವತ್ತು ಅಂಬೇಡ್ಕರ್ ಜಯಂತಿಗೆ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ನಾನು ಅಭಿನಂದನೆ ಬಂದ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ನಮ್ಮ ದೇಶದಲ್ಲಿಂದ ಬೇರೆ ದೇಶದಲ್ಲಿ ಹೆಚ್ಚು ಹೆಚ್ಚು ಪ್ರಚಲಿತವಾಗಿರುವೆ. ಅದು ಉದಾಹರಣೆ ಹಂಗೇರಿ ಒಂದು ಹಂಗೇರಿ ಪ್ರದೇಶದ ಉದಾಹರಣೆ ಹೇಳಿದ್ರು. ಅವತ್ತು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಪ್ರಾಥಮಿಕ ಶಿಕ್ಷಣವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತೆ ಏನು ವೃತ್ತಿಪರಕ್ಕೋಸ್ಕರವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಅಳವಡಿಸಿದ್ದಾರೆ ಅಲ್ಲಿ ಹಂಗೇರಿ ವಿಚಾರ. ಅವಾಗ ನಮ್ಮ ವೇಣುಗೋಪಾಲ್ ಸರ್ ಹೇಳಿದ್ರು ಹಾಗೇನೆ ಇಂಗ್ಲೆಂಡ್ ಅಲ್ಲಿ ಅವ್ರು ವಾಸಿಸ್ತಕ್ಕಂತ ಒಂದು ಮನೆನ ಇವತ್ತು ಸ್ಮಾರಕವಾಗಿ ನಿರ್ಮಿಸಿದ್ದಾರೆ ಇಂಗ್ಲೆಂಡ್. ಹಾಗೇನೆ ಲಂಡನ್ ಅಲ್ಲಿ ಅವರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಶಸ್ತಿಯನ್ನು ಒಂದು ಪದವಿಯನ್ನು ಕೊಡ್ತಾರೆ ಪ್ರಶಸ್ತಿಯನ್ನು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್. ಅದನ್ನೇನಾದ್ರು ಆ ಪದವಿನ ಕೊಟ್ಟಂತ ಭಾರತೀಯ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಟ್ಟ ಮೊದಲ ಭಾರತೀಯ ಡಾಕ್ಟರ್ ಆಫ್ ಸೈನ್ಸ್ ಅಂತ ಹೇಳಿ ಅಂತ ಹಲವಾರು ಪದವಿಗಳ ವಿದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚು ಹೆಚ್ಚು ಅಳವಡಿಸ್ಕೊಂಡವರು ಅವರು ಆ ದೇಶಗಳು ಆಮೇಲೆ ಅಂಬೇಡ್ಕರ್ ವಿಚಾರಗಳನ್ನ ಆಮೇಲೆ ಸೌತ್ ಆಫ್ರಿಕಾದಲ್ಲಿ ಅವರು ಸಂವಿಧಾನ ಬರೆಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸ್ಫೂರ್ತಿ ಅದನ್ನು ನೆಲ್ಸನ್ ಮಂಡೇಲ್ ಅವರೇ ಕಡೆ ಪ್ರತಿಪಾದನೆ ಮಾಡ್ತಾರೆ. ನಮ್ಮ ದೇಶದ ಸಂವಿಧಾನ ಬರೆಯೋದಕ್ಕೆ ಅದು ಕಾರಣೀಕರ್ತರು ಮತ್ತು ಸ್ಫೂರ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ. ಹಾಗೆ ವಿದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಚಲಿತ ಆಗಿದ್ದಾವೆ. ಆದರೆ ಗುಣ ಜನ ಬಂದರೆ
ಹೆಚ್ಚು ಹೆಚ್ಚು ನಾವು ಅಳವಡಿಸ್ಕೊತಾ ಇಲ್ಲ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ಪಕ್ಷ ಸೋಸಿದ್ರೆ ಇನ್ನೊಂದು ಪಕ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಈ ದೇಶದಲ್ಲಿ ಜಾರಿ ಆಗಕ್ಕೆ ಬಿಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನ ಜಾರಿ ಆಗಕ್ಕೆ ಬಿಟ್ಟಿಲ್ಲ ಇಂತ ಒಂದು ಮಧ್ಯದಲ್ಲಿ ನಾವು ಅಂಬೇಡ್ಕರ್ ವಿಚಾರನ ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕಾಗುತ್ತೆ ಯಾಕಪ್ಪಂದ್ರೆ ಅಂಬೇಡ್ಕರ್ನ ಏನಪ್ಪ ಕೆಲವರೆಲ್ಲ ಗೌರಿ ಗಣೇಶ ಇದ್ದಾಗ ಗಣೇಶ ಬಂದಾಗ ಗಣೇಶ ನಡೆಸ್ಕೊತಾರೆ ಗೌರಿ ಬಂದಾಗ ಗೌರಿ ನಡೆಸ್ಕೊತಾರೆ ಇನ್ನದೇ ಬಂದು ಇನ್ನೊಬ್ಬರು ನಡೆಸ್ಕೊತಾರೆ ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಲು ಹೆಚ್ಚು ಹೆಚ್ಚು ತಟ್ಟಿಕೊಳ್ಳಿ ಆಮೇಲೆ ಇವತ್ತು ಏನಾದ್ರು ಮಹಿಳೆಯರಿಗೆ ದೇವರು ಅಂತ ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಪ್ಪ ಅಂದ್ರೆ ಮಹಿಳೆಯರಿಗೆ ಪ್ರಶ್ನೆ ಮಾಡುವಂತ ಹಕ್ಕು ಇರಲಿಲ್ಲ ಅಡಿಗೆ ಮನೆ ಮಾತ್ರ ಸೀಮಿತ ಆಗಿದ್ರು ಇವತ್ತು ಒಂದು ಪ್ರಶ್ನೆ ಮಾಡ್ತಾರೆ ಇವತ್ತೊಂದು ಸರ್ಕಾರಿ ನೌಕರಿಗೆ ಹೋಗ್ತಾರೆ ಆಮೇಲೆ ಅವ್ರು ಬೇಕಾದಂತ ಹಕ್ಕುಗಳನ್ನ ಪಡ್ಕೊಂಡ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು